ನಮಸ್ತೆ, ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ, ಜೀವನ್ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗಾಗಲೇ ಹೇಳ್ತಾ ಇದ್ದೀನಿ ಏನು ಅಂತ ಅನ್ನೋದಾದರೆ, ನಮ್ಮ ಮತ್ತೊಂದು ಹೊಸ ಚಾನಲ್ KJS ಕ್ರಿಶ್ ಜೀವನ್ ಶಾಲಾ. ಜೀವನದಲ್ಲಿ ನಮಗೆ ಬೇಕಾಗಿರುವಂಥ ಸಕಲ ಜ್ಞಾನವನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಇದನ್ನು ಅನೇಕ ಮತಗಳು, ಅನೇಕ ಪಂಥಗಳು, ಅನೇಕ ರೀತಿಯಾದಂಥ ಸಂಸ್ಕೃತಿಗಳು ಏನು ಮಾಡ್ತಾ ಇದೆ, ಈ ಕೃಷ್ಣನ ಜೀವನ ಶಾಲೆಯಿಂದ ಬಂದಿರೋಂಥ ಈ ಒಂದು ಜ್ಞಾನವನ್ನು ಅವರು ಅವರದೇ ಆದಂಥ ಪ್ರಕೃತಿಗೆ ಅನುಗುಣವಾಗಿ, ಆ ಜನಾಂಗಕ್ಕೆ ಅನುಗುಣವಾಗಿ, ಅವರ ಭಾವನೆಗಳಿಗೆ ಅನುಗುಣವಾಗಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಹಾಗೆಯೇ ನಾನು ಕೂಡ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ಈಗಾಗಲೇ ಹೇಳಿದ್ದೀನಿ, ಯಾಕಂದರೆ ನನಗೆ ಸುಮಾರಷ್ಟು ಸ್ಟೂಡೆಂಟ್ಸ್ಗಳು, ಟೀಚರ್ಸ್ಗಳು, ಲೆಕ್ಚರರ್ಸ್ಗಳು, ಹಾಗೆ ನನ್ನ ಹಳೆಯ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಕೇಳ್ಕೊಳ್ತಾ ಇದ್ದಾರೆ, ಸರ್ ಬರೀ ಜೀವನ ವಾಸ್ತು, ಬರೀ ಇದರಲ್ಲಿ ವಾಸ್ತು ಪ್ರಕಾರ ಮಾಡ್ತಾ, ವಾಸ್ತು ಪ್ರಕಾರ ಹೆಂಗಿರ್ಬೇಕು, ಏನಿರ್ಬೇಕು ಇದನ್ನು ಹೇಳ್ತಾ ಇದ್ದೀರಾ. ಆದರೆ ಜೀವನದಲ್ಲಿ ನೀವು ನಾವು ಕ್ಲಾಸ್ಗಳಲ್ಲಿ ಅಟೆಂಡ್ ಮಾಡಿದಾಗ ನೀವು ಕೊಡ್ತಾ ಇದ್ದಂಥ ಆ ಟಿಪ್ಸ್ಗಳು, ಕೊಡ್ತಾ ಇದ್ದಂಥ ಒಂದು ಜೀವನದಲ್ಲಿ ಪಾಲನೆ ಮಾಡಬೇಕಾದಂಥ ನೀತಿ ನಿಯಮಗಳನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ, ಅದನ್ನೆಲ್ಲ ನಾವು ಪಾಲನೆ ಮಾಡ್ಕೊಂಡು ತುಂಬ ಚೆನ್ನಾಗಿದ್ದೀವಿ ಜೀವನದಲ್ಲಿ. ಇದನ್ನು ಯಾಕೆ ನೀವು ಯೂಟ್ಯೂಬ್ ಮೂಲಕ, ಮತ್ತೊಂದು ಚಾನಲ್ಲೋ ಅಥವಾ ಇದ್ರ ಮೂಲಕನೋ ಹೆಂಗೋ ಕೊಡ್ಬೋದಲ್ಲ, ನಾವು ನಿಮ್ಮ ವಿಚಾರಧಾರೆಗಳನ್ನ ತಿಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದು ನನ್ನ ವಿಚಾರಧಾರೆಗಳಲ್ಲೆಲ್ಲ ಭಗವಂತಂದು, ಅದನ್ನು ನಾನು ಅರ್ಥಕೊಂಡಿದ್ದೀನಿ, ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಹಾಗೆ ಜೀವನದಲ್ಲಿ ಉನ್ನತಿಯನ್ನು ಕಾಣ್ತಾ ಇದ್ದೀನಿ. ನನ್ನ ಸಾವಿರಾರು ಸ್ಟೂಡೆಂಟ್ಸ್ ಕೂಡ ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ, ಜೀವನದಲ್ಲಿ ಉನ್ನತ ಗತಿಗೆ ಬಂದಿದ್ದಾರೆ. ಸಾಕಷ್ಟು ಜನ ಬರ್ತಾ ಇರ್ತಾರೆ ನನ್ನ ಹತ್ರ, ಈ ಮನೆಗಳನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ತಾ ಇದ್ದಾರೆ, ಒಂದು ಕಾರ್ ತೊಗೊಂಡ್ರೆ ಖುಷಿಯಿಂದ ಬಂದು ನನ್ನ ಹತ್ರ ಹೇಳ್ಕೊಳ್ತಾರೆ, ಒಂದು ಸ್ವೀಟ್ ಬಾಕ್ಸನ್ನು ಕೊಟ್ಟು ಗುರುಗಳೇ ನೀವು ಹೇಳಿದ್ದನ್ನೆಲ್ಲ ಪಾಲನೆ ಮಾಡಿದ್ವಿ, ಇವತ್ತು ಕಾರ್ ತೊಗೊಂಡಿದ್ದೀವಿ, ನನ್ನ ಮಗಳು ಇಂಥ ಒಂದು ಎಜುಕೇಷನ್ಗೆ ಹೋಗ್ತಾ ಇದ್ದಾಳೆ, ನನ್ನ ಮಗ ಇಂಥ ಒಂದು ಎಜುಕೇಷನ್ಗೆ ಹೋಗ್ತಾ ಇದ್ದಾನೆ, ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಯಿತು, ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಾಯಿತು, ನಾವು ಜೀವನದಲ್ಲಿ ಇವತ್ತು ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ತಾ ಇದ್ದೀವಿ ಅಂತ ಅನ್ನೋದಾದರೆ, ನೀವು ಕೊಟ್ಟಂಥ ಅನೇಕವಾದಂಥ ವಿಚಾರಗಳು ಮತ್ತು ನೀವು ಮಾಡಿದಂಥ ಪಾಠಗಳು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ KJS ಸೋಮವಾರದಿಂದ, ಸೋಮವಾರ, ಬುಧವಾರ, ಶುಕ್ರವಾರ ಮೂರು ದಿನ ಕೊಡ್ತೀನಿ. ಇದು ಮಂಗಳವಾರ, ಗುರುವಾರ, ಶನಿವಾರ ಬರ್ತಾ ಇದೆ, ಅದನ್ನು ಸೋಮವಾರ, ಬುಧವಾರ, ಶನಿವಾರ ಕೊಡ್ತೀನಿ. ದಯವಿಟ್ಟು ಆ ಚಾನಲ್ ನೋಡಿ, ಅದರಲ್ಲಿ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ನಿಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿ, ಜೀವನದಲ್ಲಿ ಬೇಕಾದದನ್ನು ಪಡೆಯುವಂಥದಕ್ಕೆ ನೀವು ಯಾವ ರೀತಿ ನಿಮ್ಮನ್ನು ನೀವು ತಯಾರುಗೊಳಿಸ್ಕೋಬೇಕು ಅಂತ ಅನ್ನೋದನ್ನು ನಾನು ಅದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ತಿಳ್ಕೊಂಡು ಅಳವಡಿಸ್ಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಕಾಣಿ, ಅದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ತಾ ಹೋಗಿ, ಓಕೆ, ಶೇರ್ ಮಾಡ್ಕೊಳ್ತಾ ಹೋಗೋದು, ಒಂದು ಬಟನ್ ಕೊಟ್ಟು ವಾಟ್ಸಪ್ಪಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೇ ಬರುವಂಥದ್ದನ್ನು ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಚಾರವನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಹೋಗ್ಬೋದು. ಅವ್ರ ಜೀವನದಲ್ಲೂ ಆಗುವಂಥ ಒಂದು ಬದಲಾವಣೆಗೆ ನೀವು ಕಾರಣೀಭೂತರಾಗಬೇಕು ಅಂತ ಅನ್ನೋದೇ ನನ್ನ ಇಚ್ಛೆ. ಇವತ್ತು ವಾಸ್ತು ಪ್ರಕಾರ ಮನೆ ಹೆಂಗಿದ್ರೆ ಚೆನ್ನ ಅಂತಂದು ಈಗಾಗಲೇ ಏನು ಮಾಡ್ತಾ ಇದ್ದೀನಿ, ಬೆಡ್ರೂಮ್ಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ಯಾಕೆ ಬೆಡ್ರೂಮು, ಯಾಕೆ ಮಲಗೋ ಸ್ಥಾನ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಒಬ್ಬ ಮನುಷ್ಯ 6-8 ಸುಪುರುಷರಾದರೆ 10 ಗಂಟೆಗಳ ತನಕ ಒಂದು ಹಾಸಿಗೆ ಮೇಲೆ ಮಲಗಿರ್ತಾರೆ, ಹಾಸಿಗೆ ಮೇಲೋ, ಚಾಪೆ ಮೇಲೋ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಯಾವುದೋ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಅವ್ರವ್ರ ಮನೇಲಿ ಮಲಗ್ತಾ ಇರ್ತಾರೆ. ಮಲಗುವಂತಹ ಜಾಗದಲ್ಲಿ ಬರುವಂಥ ಆ ಒಂದು ಎನರ್ಜಿ, ಶಕ್ತಿ ಚೈತನ್ಯ ಏನಿರುತ್ತಲ್ಲ, ಅದು ಅವರ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆ ತರುತ್ತೆ. ಓಕೆ, ಸೊ ಹಾಗಾಗಿ ಇವತ್ತು ತಗೊಳ್ತಾರಂಥದ್ದು ಯಾವುದು ಅಂತಂತಂದಾಗ, ಈಸ್ಟ್ ಅಂದರೆ ಪೂರ್ವಭಾಗದಲ್ಲಿ, ಮನೆಯ ಪೂರ್ವಭಾಗದಲ್ಲಿ, ಪೂರ್ವಭಾಗದಲ್ಲಿರುವಂಥ ಕೊಠಡಿ ಆಗಿರ್ಬೋದು, ಹಾಲಾಗಿರ್ಬೋದು, ಎಲ್ಲಿ ಬೇಕಾದಾಗಿರ್ಬೋದು, ಆ ಒಂದು ಪೂರ್ವಭಾಗದಲ್ಲಿ ಯಾರು ಮಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದಾಗ, ಯಾರು ಜೀವನದಲ್ಲಿ ಮಹತ್ತನ್ನು ಸಾಧಿಸ್ಬೇಕು, ಬೃಹತ್ತನ್ನು ಸಾಧಿಸ್ಬೇಕು, ಸಾಮಾಜಿಕವಾಗಿ ಗುರುತಿಸ್ಕೊಳ್ಬೇಕು, ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿ ಅಂತ ಅನ್ನಿಸ್ಕೋಬೇಕು, ಉತ್ತಮ ವ್ಯಕ್ತಿಯಾಗಿ ಬಾಳಬೇಕು, ಹಾಗೆ ಪಾಲಿಟಿಕ್ಸ್ಗೆ ಹೋಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರ, ಸಮಾಜಮುಖಿಯಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಯಾರಲ್ಲಿ ಈ ಒಂದು ಪರಿಕಲ್ಪನೆ ಇರುತ್ತೋ ಅವರು ಪೂರ್ವಭಾಗದಲ್ಲಿ ಪೂರ್ವಕ್ಕೆ ತಲೆಯಿಟ್ಟು ಮಲಗೋದ್ರಿಂದ ತುಂಬ 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 ಅನುಕೂಲ ಆಗುತ್ತೆ. ಯಾಕೆ ಅಂತಂತಂದರೆ, ಇದು ನಿಮಗೆ ಸೋಷಿಯಲ್ ಅಸೋಸಿಯೇಷನ್ ತುಂಬ ಚೆನ್ನಾಗಿ ಕೊಡುತ್ತೆ. ಯಾರಿಗೆ ಸಾಮಾಜಿಕ ಜೀವನದಲ್ಲಿ ಉತ್ತಮವಾದಂಥ ಒಂದು ಬಾಂಧವ್ಯ ಇರುತ್ತೋ ಅವರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಸಮಾಜದಿಂದ ಇವರು ಲಾಭವನ್ನು ಪಡ್ಕೊಂಡು ಸಮಾಜಕ್ಕೆ ಇವರು ಲಾಭವನ್ನು ಮಾಡಿಕೊಡುವಂತಹ ಉತ್ತಮ ಮನಸ್ಥಿತಿಗೆ ಇವ್ರು ಬರ್ತಾರೆ. ಯಾಕೆ ಇದು ಇಷ್ಟೊಂದು ಮುಖ್ಯ ಆಗುತ್ತೆ, ಇಲ್ಲಿ ಯಾವ ದೇವತೆಗಳಿದೆ, ಈ ದೇವತೆಗಳು ಮಾಡುವಂಥ ಕೆಲಸ ಕಾರ್ಯಗಳು ಏನು ಅಂತ ತಿಳ್ಕೊಳಕ್ಕೆ ಹೋದಾಗ, ಸೊ ಇಲ್ಲಿ ಇಬ್ಬರು ದೇವತೆಗಳು ಬರ್ತಾರೆ, ಒಂದು ಸೂರ್ಯ ಪೂರ್ವ ಅಂತಂದರೆ ಸೂರ್ಯ. ಸೊ ಸೂರ್ಯ ಏನು ಮಾಡ್ತಾ ಇರ್ತಾನೆ ಅಂತಂದರೆ, ನಿಮಗೆ ಏನೇ ಒಂದು ವಿಚಾರ ಬಂದರೂ, ಎಂಥದ್ದೇ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿಯನ್ನು ಕೊಡ್ತಾನೆ. ಇಡೀ ಪ್ರಪಂಚ ನೋಡಿ, ಸೂರ್ಯನ ಒಂದು
ಅವನ ಪ್ರಭಾವದ ಮೇಲೆ ಇದೆ, ಅವನು ಹೆಂಗೆ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿ ನೀವು ನಿಮ್ಮ ಜೀವನದಲ್ಲಿ ಬರುವಂಥ ಆಗು ಹೋಗುಗಳು ಎಲ್ಲದಕ್ಕೂ ಕೂಡ ನಿಮಗೆ ಒಂದು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ನಮ್ಮ ಲೈಫಲ್ಲಿ ಏನೇನೋ ಬರುತ್ತೆ, ಆದರೆ ಕಂಟ್ರೋಲ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮಗೆ ಬರಲಿಲ್ಲ ಅಂತೇಳಿದ್ರೆ ಜೀವನದಲ್ಲಿ ಎಡಬಟ್ಟು ಕಟ್ಟಿಟ್ಟ ಬುದ್ಧಿ. ಮತ್ತೊಂದು ಅಬ್ಸರ್ವರ್, ಅಂದರೆ ನಿಮ್ಮ ಸುತ್ತಲೂ ಏನಾಗ್ತಿದೆ, ಎಂಥದ್ದಾಗ್ತಿದೆ, ನಿಮ್ಮ ಜೊತೆಗಿರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಎಂಥದ್ದು ಮಾಡ್ತಾರೆ, ವ್ಯಾಪಾರದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಸಂಸಾರದಲ್ಲಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೇ ವಿಚಾರ ತೆಗೆದುಕೊಂಡ್ರು ಕೂಡ ಅವರನ್ನೆಲ್ಲ ಗಮನಿಸುವಂತಹ ಅವರ ಒಳಿತು ಕೆಡುಕುಗಳು ಮತ್ತು ಅವರು ನಿಮಗೆ ಸಾಧಕವಾಗಿರ್ತಾರ ಬಾಧಕವಾಗಿರ್ತಾರ ಅಂತ ತಿಳ್ಕೊಳ್ಳೋಂಥ ಆ ಅಬ್ಸರ್ವೇಷನ್ ಕೆಪಾಸಿಟಿಯನ್ನು ನಿಮಗೆ ಕೊಡ್ತಾನೆ ಯಾರು, ಸೂರ್ಯದೇವ. ಎರಡನೇದು ಯಾರು ಅಂತಂದರೆ ಮಹೀಂದ್ರ. ಸೊ ಈ ಮಹೀಂದ್ರ ಏನನ್ನು ಕೊಡ್ತಾನೆ ಅಂತಂತಂದರೆ ನಿಮಗೆ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತವನ್ನು ನಡೆಸುವಂತಹದ್ದು, ಅದು ಯಾವುದೇ ಮಟ್ಟದಲ್ಲಾಗಿರ್ಬೋದು, ಸಣ್ಣ ಮಟ್ಟದಲ್ಲಾಗಿರ್ಬೋದು, ದೊಡ್ಡ ಮಟ್ಟದಲ್ಲಾಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಮತ್ತು ಆರ್ಗನೈಸಿಂಗ್ ಕೆಪಾಸಿಟಿಯನ್ನು ಕೊಡ್ತಾನೆ. ಆರ್ಗನೈಸಿಂಗ್ ಅಂತಂದರೆ ಯಾವುದೋ ಒಂದು ಸಣ್ಣ ವಿಚಾರವನ್ನು ಮಾಡ್ಬೋದಾಗಿರ್ಬೋದು ಅಥವಾ ಯಾವುದೋ ಒಂದು ಸಣ್ಣ ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಸಾಮಾಜಿಕವಾಗಿ ಬರುವಂಥ ಯಾವುದೋ ಒಂದು ಉತ್ತಮ ಸಾಮಾಜಿಕ ಕೆಲಸ ಕಾರ್ಯ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ನಡೆಸೋದಕ್ಕೆ ಬೇಕಾಗಿರುವಂಥ ಶಕ್ತಿ ಚೈತನ್ಯವನ್ನು ಈ ಮಹೀಂದ್ರ ಕೊಡ್ತಾನೆ. ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತ ನಡೆಸುವಂಥದ್ದು ಹೆಂಗೆ, ಅದರ ಜ್ಞಾನ ಕೊಡುವಂಥದ್ದು, ಮತ್ತು ಆರ್ಗನೈಸ್ ಮಾಡುವಂಥದ್ದು ಹೆಂಗೆ, ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಇದನ್ನು ಯಾವ ರೀತಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಅನ್ನೋಂಥದ್ದು ಆರ್ಗನೈಸಿಂಗ್ ಕೆಪಾಸಿಟಿ, ಆರ್ಗನೈಸಿಂಗ್ ನಾಲೆಡ್ಜ್, ಆರ್ಗನೈಸಿಂಗ್ ಕೇಪಬಿಲಿಟಿ ಎಲ್ಲವನ್ನು ಕೂಡ ಕೊಡುವಂಥವನು ಮಹೀಂದ್ರ. ಸೂರ್ಯ ಕಂಟ್ರೋಲರ್ ಆ್ಯಂಡ್ ಅಬ್ಸರ್ವರ್, ಮಹೀಂದ್ರ ನಿಮಗೆ ಅಡ್ಮಿನಿಸ್ಟ್ರೇಷನ್ನು ಆರ್ಗನೈಸೇಷನ್ ಕೆಪಾಸಿಟಿ ಇಷ್ಟನ್ನು ಕೊಡ್ತಾನೆ. ಹಾಗಾಗಿ ಯಾರು ಪೂರ್ವ ಭಾಗದಲ್ಲಿ ಮಲ್ಕೊಳ್ತೀರಿ ಇವ್ರಿಗೆ ಇದೆಲ್ಲ ಬರುತ್ತೆ, ಯಾರು ಇದಕ್ಕೆಲ್ಲ ಬೇಕು ಅಂದ್ಕೊಳ್ತೀರೋ ಅವರು ಮನೆಯ ಪೂರ್ವ ಭಾಗದಲ್ಲಿ ಮಲಗೋದ್ರಿಂದ ಅವರಿಗೆ ಮಹೀಂದ್ರ ಮತ್ತು ಸೂರ್ಯ ಇವರಿಬ್ಬರು ಕೂಡ ನಿಮಗೆ ಆ ಶಕ್ತಿ ಚೈತನ್ಯವನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ರೈಟ್, ಪ್ರಶ್ನೆಗಳು ಅಂತ ಬಂದಾಗ ಒಬ್ಬರು ಕೇಳ್ತಾ ಇದ್ದಾರೆ ನಾರ್ತ್ ವೆಸ್ಟ್ ಅಂತಂದರೆ ವಾಯು ವಿಭಾಗದಲ್ಲಿ ಒಂದು ಮೇನ್ ಡೋರ್ ಇದೆ, ಈಗ ಯಾಕೋ ಅನ್ನಿಸ್ತಾ ಇದೆ ನಾವು ಮತ್ತೊಂದು ಪೂರ್ವ ಈಶಾನ್ಯ ನಾರ್ತ್ ಇಟ್ಕೋಬೇಕು ಅಂತ ಕೇಳಿದ್ದಾರೆ ಅವರು. ಅಂದರೆ ಉತ್ತರ ಈಶಾನ್ಯ ಭಾಗದಲ್ಲಿ ಮತ್ತೊಂದು ಡೋರನ್ನು ಇಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಲ್ಲೂ ಇಟ್ಕೋಬೋದು. ಉತ್ತರ ಈಶಾನ್ಯದಲ್ಲಿ ಅನ್ನೋಳ್ತಿನಲ್ಲ, ಉತ್ತರ ಭಾಗದಲ್ಲಿ ಎಂಟನೇ ಭಾಗ ಏನು ಬರುತ್ತಲ್ಲ, ಎಂಟನೇ ಭಾಗದಲ್ಲಿ ಇಟ್ಕೋಬೇಕು ಅದನ್ನು. ಸೊ ಎಂಟು ಭಾಗ ಒಂದೊಂದು ಕಡೆಗೂ ಎಂಟೆಂಟು ದ್ವಾರಗಳು ಬರುತ್ತೆ. ಆ ಎಂಟೆಂಟು ದ್ವಾರಗಳಲ್ಲಿ ಏನಾಗುತ್ತೆ ಅಂತಂದರೆ ಉತ್ತರದಲ್ಲಿ ನಿಮಗೆ ಮೂರು ನಾಲ್ಕು ಐದು ಇದಿಷ್ಟು ಚೆನ್ನಾಗಿರುತ್ತೆ. ಮೂರನೇ ಭಾಗ ನಾಲ್ಕನೇ ಭಾಗ ಐದನೇ ಭಾಗದಲ್ಲಿ ಬರೋದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಎಂಟನೇ ಭಾಗದಲ್ಲಿ ಬರುವಂಥ ಭಾಗದಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸುವ್ಯವಸ್ಥೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಅದನ್ನು ಲೆಕ್ಕಾಚಾರ ನೋಡಿಕೊಂಡು ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು, ನಾನು ಹೇಳ್ತೀನಿ ಎಂಟನೇ ಭಾಗದಲ್ಲಿ ಉತ್ತರ ಈಶಾನ್ಯದಲ್ಲಿ ನೀವು ಡೋರನ್ನು ಇಟ್ಕೋಬೋದು, ಶ್ರೇಯಸ್ಸು ಬಂದೇ ಬರುತ್ತೆ. ಎರಡನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಮತ್ತೊಬ್ಬರು ಅಂತಂತಂದರೆ, ಸೈಟ್ ಬೆಳೆದಿರುವಂಥ ಜಾಗದಲ್ಲಿ ಈಗ ಅವ್ರೇನು ಕೇಳ್ತಾ ಇದ್ದಾರೆ ಸೌತ್ ವೆಸ್ಟ್ ಅಂದರೆ ನೈಋತ್ಯ ಭಾಗ ಬೆಳೆದೋಗ್ಬಿಟ್ಟಿದೆ, ಬೆಳೆದಿರುವಂಥ ಜಾಗದಲ್ಲಿ ನಮ್ಮ ಮನೆ ಯಾವ ರೀತಿ ಕಟ್ಕೋಬೋದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬೆಳೆದಿರೋ ಕಡೆಗೆ ಮನೆ ಕಟ್ಕೊಳಕ್ಕೆ ಹೋದಾಗ ಅಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ ಅಂತಂದರೆ, ಯಾವಾಗಲೂ ಅಷ್ಟೇ ಬೆಳೆದಾಗಿದೆ ಏನಾಗುತ್ತೆ, ಬರುವಂಥ ಎನರ್ಜಿ ಏನಾಗುತ್ತೆ, ಚಚ್ಚೌಕವಾಗಿದ್ದಾಗ ಅಥವಾ ಆಯತಾಕಾರವಾಗಿದ್ದಾಗ ಅಂದರೆ ಸ್ಕ್ವೇರ್ ಆಗಿದ್ದಾಗ ಅಥವಾ ರೆಕ್ಟಾಂಗ್ಯುಲರ್ ಆಗಿದ್ದಾಗ ಏನಾಗುತ್ತೆ, ಆ ಎನರ್ಜಿ ಫ್ಲೋ ಆಗೋದಕ್ಕೆ ಭಾಳ ಈಸಿ ಆಗ್ತಾ ಇರುತ್ತೆ, ಎನರ್ಜಿ ವೇಸ್ಟ್ ಆಗೋದಿಲ್ಲ, ಎನರ್ಜಿ ಏನಾಗುತ್ತೆ ಆ ಭಾಗಕ್ಕೆ ಹೆಚ್ಚಾಗಿ ಬರ್ತಾ ಇರುತ್ತೆ. ಆದರೆ ಬೆಳೆದಂಥ ಜಾಗ ಇರುವಂಥದ್ದನ್ನು ಏನು ಮಾಡ್ಕೊಳ್ಳಿ ಅಂತಂದರೆ ಅದಕ್ಕೆ ಒಂದು ಡಯಾಗ್ರಾಮ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಆ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗೋದು, ಆ ಬರುವಂಥ ಎನರ್ಜಿಯನ್ನು ಅಷ್ಟೊಳಗೆ ಕನ್ಫೈನ್ ಮಾಡ್ಕೊಳ್ಳೋದು, ಕನ್ಫೈನ್ ಅಂದರೆ ಅಷ್ಟೊಳಗೆ ಇರೋ ರೀತಿ ನೋಡಿಕೊಂಡು ನೀವು ಮನೆ ಕಟ್ಕೊಳ್ಳೋಂಥ ಜಾಗಕ್ಕೆ ಆ ಮನೆಗೆ ಯಥೇಚ್ಛವಾಗಿ ಬರುವಂಥ ಪ್ರಾಕೃತಿಕವಾಗಿ ಬರುವಂಥ ಶಕ್ತಿ ಚೈತನ್ಯವನ್ನು ಪಡೆಯಬಹುದು. ಯಾವ ರೀತಿ ಅಂತಂದರೆ ಒಂದು ಡಯಾಗ್ರಾಮ್ ಕೊಟ್ಟಿರ್ತೀನಿ, ಆ ಡಯಾಗ್ರಾಮ್ಲಿ ಏನು ಮಾಡ್ಬೋದು, ಒಂದು ಯಾವ ರೀತಿ ಬೆಳೆದಿರ್ತದೋ ಇದನ್ನು ಏನು ಮಾಡಬೇಕು, ನೀವು ಆಯತಾಕಾರ ಮಾಡ್ಕೋಬೇಕು. ಆಯತ ಅಂತಂದರೆ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಆಗಿ ಮಾಡ್ಕೋಬೇಕು ನಿಮ್ಮ ಸೈಟನ್ನು. ಯಾವುದೋ ಒಂದು ಜಾಗದಲ್ಲಿ ಬೆಳೆದಿದೆ ಅಂದರೆ ಆ ಬೆಳೆದಿರೋ ಭಾಗವನ್ನು ನೀವು ಬಿಟ್ಬಿಟ್ಟು ಬೇರೆಯವ್ರು ಬಿಟ್ಕೊಡೋದಲ್ಲ, ಸೊ ಅಲ್ಲೂ ಕೂಡ ಕಾಂಪೌಂಡ್ ಹಾಕೊಳ್ಳಿ. ಯಾವ ರೀತಿ ಎಲ್ಲಿ ಕಾಂಪೌಂಡ್ ಹಾಕೋಬೇಕು ಅಂತ ತೋರಿಸ್ತೀನಿ. ಅಂತಂದರೆ ಅದು ಒಂದಡಿನೋ ಎರಡಡಿನೋ ನೆಲದಿಂದ ಒಂದಡಿ ಅಥವಾ ಎರಡಡಿ ಮತ್ತೊಂದು ಸಣ್ಣದಾಗೊಂದು ಕಾಂಪೌಂಡ್ ಹಾಕೊಳ್ಳೋದ್ರಿಂದ ಅಥವಾ ಒಂದು ಪಾಯ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬರುವಂಥ ಎನರ್ಜಿ ಅಷ್ಟೊಳಗೆ ಇರುತ್ತೆ. ಇದನ್ನು ಮಾಡ್ಕೋದು, ಇದು ನಮಗೆ ಆ ಕಾಲದಿಂದಲೂ ಬರುವಂಥ ಪರಿಹಾರಗಳಂತ ಕೊಟ್ಟಿದ್ದಾರೆ. ಇದನ್ನು ನಾನು ಒಂದು ಸಣ್ಣ ಡಯಾಗ್ರಾಮ್ ಮೂಲಕ ನಿಮ್ಗೆ ತಿಳಿಸ್ತೇನೆ. ಈ ರೀತಿ ಮಾಡಿಕೊಂಡು ಮನೆ ಕಟ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ನೀವು ಬಾಳಿ. ಹಾಗೆ ಭಾರತಾಂಬೆಯಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ ಎಲ್ರಿಗೂ ಕೂಡ ಆ ಭಾರತಾಂಬೆ ಸುಖ ಶಾಂತಿ ನೆಮ್ಮದಿ ಉಲ್ಲಾಸ ಉತ್ಸಾಹ ಆನಂದ ಮತ್ತು ಸಮೃದ್ಧಿಯಾಗಿ ಎಲ್ರಿಗೂ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಆ ಭಗವಂತ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ
ನಮಸ್ತೆ.